ಎಲ್ರಿಗೂ ನಮಸ್ಕಾರ. ಒಂದು ಏಯ್ಟೀಸ್ ಬ್ಯಾಕ್ಗ್ರೌಂಡಲ್ಲಿ ಸೆಟ್ ಆಗಿರುವಂಥ ಸಿನಿಮಾ, ಒಂದು ರೆಟ್ರೋ ಸಿನಿಮಾ ಅಂದ ತಕ್ಷಣ ಕಾಸ್ಟ್ಯೂಮ್ ಆರ್ಟ್ ಪ್ರಾಪರ್ಟೀಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದನೇ ಆ್ಯಕ್ಚುಲಿ ಎನ್ಹ್ಯಾನ್ಸ್ ಆಗುತ್ತೆ ಸಿನಿಮಾದಲ್ಲಿ ಹೇಗೆ ತೋರಿಸ್ತಿದ್ದೀವಿ ಅನ್ನೋದು. ಲಾಸ್ಟ್ ಟೈಮ್ ನಾನು ಆ್ಯಕ್ಚುಲಿ ನಾನು 90s ಕಿಡ್, 80s ಸಿನಿಮಾಗಳು ನೋಡಿರಲಿಲ್ಲ ಮುಂಚೆ, ಬೆಲ್ ಬಾಟಮ್ ಆದಮೇಲೆ. ಕರೆಕ್ಟ್. ಸೊ 80s ಸಿನಿಮಾಗಳನ್ನೆಲ್ಲ, ಕನ್ನಡ ಸಿನಿಮಾ ಆಗಿರ್ಬೋದು, ತಮಿಳ್ ಸಿನಿಮಾ, ಒಂದಿಷ್ಟು ಸಿನಿಮಾಗಳನ್ನೆಲ್ಲ 80s ನೈಂಟೀಸ್ ತನಕ ಬಂದಿರೋ ಆಲ್ಮೋಸ್ಟ್ ಎಲ್ಲ ಹಿಟ್ ಸಿನಿಮಾಗಳು ನೋಡಿ ರಿಸರ್ಚ್ ಮಾಡಿಕೊಂಡು ಲಾಸ್ಟ್ ಟೈಮ್ದು ಕಾಸ್ಟ್ಯೂಮ್ ಮಾಡಿದ್ದ. ಈ ಸಲ ಇನ್ನೂ ಡಿಫ್ರೆಂಟ್ ಆಗಿರತ್ತೆ, ಯಾಕಂದರೆ ಸ್ಟೋರಿ ಕೂಡ ಹಾಗೇ ಇದೆ. ಆ್ಯಂಡ್ ಸಂತೋಷ್ ಸರ್ ಇಲ್ಲಿ, ಬಜೆಟ್ ಕೂಡ ಇದೆ ನಮ್ಮ ಹತ್ರ. ಸೊ ಈ ಸಲ ಸ್ವಲ್ಪ ದೊಡ್ಡದಾಗಿ ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ರಿಸರ್ಚ್ ಸ್ಟಾರ್ಟ್ ಮಾಡಿದ್ದೀವಿ. ನಾನು ಅರವಿಂದ್ ಎಲ್ಲ ಕುತ್ಕೊಂಡು ಇನ್ನೂ ಸ್ವಲ್ಪ ಕೆಲಸ ಇದೆ, ನೆಕ್ಸ್ಟ್ 2 ಮಂತ್ಸ್ ಕೆಲಸ ಇರತ್ತೆ. ಮಾಡಿಕೊಂಡು ತುಂಬ ಚೆನ್ನಾಗಿ ಕಾಸ್ಟ್ಯೂಮ್ ಮಾಡಬೇಕು, ಮಾಡ್ತೀವಿ ಅಂತ ಹೋಪ್ ಇದೆ. ಈ ಸಲ ಕೂಡ ನಿಮ್ಮ ಆಶೀರ್ವಾದ ಇಡೀ ಟೀಮ್ ಎಲ್ಲ ಹೀಗೆ ಬೇಕು. ಥ್ಯಾಂಕ್ ಯು ಸೋ ಮಚ್. ಒಂದೇ ಡ್ರೆಸ್ ಕವಚ ಇದ್ದಂಗೆ ಸರ್.